ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಅಭೂತಪೂರ್ವ ಪ್ರದರ್ಶನ ನೀಡುತ್ತಾ ಇದೆ. ಪಂದ್ಯದ ಎರಡನೇ ದಿನ ವಿಕೆಟ್ ನಷ್ಟವಿಲ್ಲದೆ 172 ರನ್ ಗಳಿಸಿದ್ದ ಭಾರತ ತಂಡ ಮೂರನೇ ದಿನವಾದ ಭಾನುವಾರ ದಿನವಿಡೀ ಆಸಿಸ್ ಬೌಲರ್ಗಳನ್ನ ಗೋಳು ಹೊಯ್ಕೊಂಡಿತ್ತು. ಯಶಸ್ವಿ ಜೈಸ್ವಾಲ್ ಬಳಿಕ ಭಾರತದ ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಸಹ ಶತಕ ಬಾರಿಸಿದ್ದಾರೆ. ಅವರು ಶತಕ ಪೂರೈಸ್ತಾ ಇದ್ದಂತೆ ಭಾರತ 6 ವಿಕೆಟ್ಗೆ 487 ರನ್ ಗಳಿಸಿದ್ದ ಭಾರತ ತಂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಳ್ತು. ಆಸ್ಟ್ರೇಲಿಯಾ ಗೆಲ್ಲಲು 534 ರನ್ಗಳ ಗುರಿಯನ್ನ ಭಾರತ ನೀಡಿತು. ಬೃಹತ್ ಮೊತ್ತ ಬೆನ್ನತ್ತಿ ಹೊರಟಂತಹ ಆಸ್ಟ್ರೇಲಿಯಾ ತಂಡ ಸಂಕಷ್ಟಕ್ಕೆ ಸಿಲುಕಿಕೊಳ್ತು. ಮೂರನೇ ದಿನದ ಅಂತ್ಯದಲ್ಲಿಯೇ 12 ರನ್ಗಳಿಗೆ 3 ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ನಾಲ್ಕನೇ ದಿನದ ಆರಂಭದಲ್ಲಿಯೇ ಭಾರತದ ಬೌಲರ್ಗಳು ಭೋಜನ ವಿರಾಮದ ವೇಳೆಗೆ ಮತ್ತೆ 2 ವಿಕೆಟ್ ಉರುಳಿಸಿದ್ರು. ಬೂಮ್ರಾ ಮತ್ತು ಸಿರಾಜ್ ತಲಾ 2 ವಿಕೆಟ್ ಅನ್ನ ಕಬಳಿಸಿದ್ರು. ಟ್ರಾವಿಸ್ ಹೆಡ್ 89 ರನ್ಗಳಿಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಮಿಶೆಲ್ ಮಾರ್ಷ್ 47 ರನ್ಗಳಿಗೆ ಔಟ್ ಆದ್ರು. ಇತ್ತ ಯಾವ ದಾಂಡಿಗನೂ ಭಾರತದ ಬೌಲರ್ಗಳನ್ನ ಸಮರ್ಥವಾಗಿ ಎದುರಿಸಲೇ ಇಲ್ಲ. ಈಗಾಗಲೇ 7 ವಿಕೆಟ್ ಅನ್ನ ಕಳೆದುಕೊಂಡಂತಹ ಆಸ್ಟ್ರೇಲಿಯಾ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಇದೀಗ ಪರ್ತ್ ಟೆಸ್ಟ್ ನಲ್ಲಿ ಭಾರತಕ್ಕೆ ಭರ್ಜರಿ ಜಯವಾಗಿದೆ. 295 ರನ್ಗಳಿಂದ ಟೀಂ ಇಂಡಿಯಾ ಗೆಲುವನ್ನ ಸಾಧಿಸಿದೆ. ಭಾರತದ ಬೌಲರ್ಗಳು ಪರ್ತ್ ಟೆಸ್ಟ್ ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ. 534 ರನ್ಗಳ ಗುರಿ ನೀಡಿದ್ದಂತಹ ಭಾರತ ತಂಡ 238 ರನ್ಗಳಿಗೆ ಆಸ್ಟ್ರೇಲಿಯಾವನ್ನ ಆಲ್ ಔಟ್ ಮಾಡಿದೆ. ಬೂಮ್ರಾಗೆ 3 ವಿಕೆಟ್, ಸಿರಾಜ್ಗೆ 3 ವಿಕೆಟ್, ಹರ್ಷಿತಾ ರಾಣಾ 1 ವಿಕೆಟ್, ವಾಷಿಂಗ್ಟನ್ ಸುಂದರ್ 2 ವಿಕೆಟ್, ನಿತೀಶ್ ರೆಡ್ಡಿಗೆ 1 ವಿಕೆಟ್ ಪತನವಾಗಿದೆ. ಈ ಮೂಲಕ ಪರ್ತ್ ಟೆಸ್ಟ್ ನಲ್ಲಿ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿದೆ. ಭಾರತದ ಬೌಲರ್ಗಳ ಉತ್ತಮ ಪ್ರದರ್ಶನದಿಂದಾಗಿ ಪರ್ತ್ ಟೆಸ್ಟ್ ನಲ್ಲಿ ಭಾರತ ತಂಡ ಜಯಭೇರಿಯನ್ನ ಬಾರಿಸಿದೆ. 295 ರನ್ಗಳಿಂದ ಗೆಲುವು ಸಾಧಿಸಿದೆ ಟೀಂ ಇಂಡಿಯಾ. 534 ರನ್ಗಳ ಗುರಿ ನೀಡಿದ್ದ ಭಾರತ ತಂಡ 238 ರನ್ಗಳಿಗೆ ಆಸ್ಟ್ರೇಲಿಯಾವನ್ನ ಆಲ್ ಔಟ್ ಮಾಡಿದೆ. ಪರ್ತ್ ನಲ್ಲಿ ನಡೀತಾ ಇದ್ದಂತಹ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಅಭೂತಪೂರ್ವ ಪ್ರದರ್ಶನವನ್ನ ನೀಡಿದೆ. ಪಂದ್ಯದ ಎರಡನೇ ದಿನ ವಿಕೆಟ್ ನಷ್ಟವಿಲ್ಲದೆ 172 ರನ್ ಗಳಿಸಿದಂತಹ ಭಾರತ ತಂಡ ಮೂರನೇ ದಿನವಾದ ಭಾನುವಾರ ದಿನ ಇಡೀ ಆಸಿಸ್ ಬೌಲರ್ಗಳನ್ನ ಗೋಳು ಹೊಯ್ಕೊಳ್ತು. ಯಶಸ್ವಿ ಜೈಸ್ವಾಲ್ ಬಳಿಕ ಭಾರತದ ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರು ಸಹ ಶತಕ ಬಾರಿಸಿದ್ರು. ಅವರು ಶತಕ ಪೂರೈಸ್ತಾ ಇದ್ದಂತೆಯೇ ಭಾರತ 6 ವಿಕೆಟ್ಗೆ 487 ರನ್ ಗಳಿಸಿದಂತಹ ಭಾರತ ತಂಡ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಳ್ತು. ಆಸ್ಟ್ರೇಲಿಯಾ ಗೆಲ್ಲೋದಕ್ಕೆ 534 ರನ್ಗಳ ಗುರಿಯನ್ನ ಭಾರತ ನೀಡಿತ್ತು. ಬೃಹತ್ ಮೊತ್ತ ಬೆನ್ನತ್ತಿ ಹೊರಟಂತಹ ಆಸ್ಟ್ರೇಲಿಯಾ ತಂಡ ಸಂಕಷ್ಟಕ್ಕೆ ಸಿಲುಕಿಕೊಂಡಿತ್ತು. ಮೂರನೇ ದಿನದ ಅಂತ್ಯದಲ್ಲಿಯೇ 12 ರನ್ಗಳಿಗೆ 3 ವಿಕೆಟ್ ಅನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ನಾಲ್ಕನೇ ದಿನದ ಆರಂಭದಲ್ಲಿಯೇ ಭಾರತದ ಬೌಲರ್ಗಳು ಭೋಜನ ವಿರಾಮದ ವೇಳೆಗೆ ಮತ್ತೆರಡು ವಿಕೆಟ್ ಅನ್ನ ಉರುಳಿಸಿದ್ರು. ಬೂಮ್ರಾ ಮತ್ತು ಸಿರಾಜ್ ತಲಾ 2 ವಿಕೆಟ್ ಕಬಳಿಸಿದ್ರು. ಟ್ರಾವಿಸ್ ಹೆಡ್ 89 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮಿಶೆಲ್ ಮಾರ್ಷ್ 47 ರನ್ಗಳಿಗೆ ಔಟ್ ಆದ್ರು. ಇತ ಯಾವ ದಾಂಡಿಗರು ಕೂಡ ಭಾರತದ ಬೌಲರ್ಗಳನ್ನ ಸಮರ್ಥವಾಗಿ ಎದುರಿಸಲೇ ಇಲ್ಲ. ಹಾಗಾಗಿ ಇದೀಗ ಭಾರತ ತನ್ನ ಭರ್ಜರಿ ಬೌಲಿಂಗ್ ನಿಂದಾಗಿ ಪರ್ತ್ ಟೆಸ್ಟ್ ನಲ್ಲಿ ಭರ್ಜರಿ ಜಯವನ್ನ ಸಾಧಿಸಿದೆ. 295 ರನ್ಗಳಿಂದ ಗೆಲುವನ್ನ ಸಾಧಿಸಿದೆ.